ಇನ್ನು ಯೋಗೇಶ್ವರ್ ಪರವಾಗಿ ಸಿಟಿ ರವಿಯವರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಯಲ್ಲಿರುವಂತಹ ಅನೇಕ ನಾಯಕರುಗಳು ಕೂಡ ಸಿಪಿ ಯೋಗೇಶ್ವರ್ ಪರವಾಗಿದ್ದಾರೆ. ಈಗ ಸಿಟಿ ರವಿ ಮುನಿಸ್ವಾಮಿ ಬ್ಯಾಟಿಂಗ್ ಮಾಡಿದ್ದಾರೆ, ಜನಾಭಿಪ್ರಾಯದಂತೆ ಅಭ್ಯರ್ಥಿ ಕಣಕ್ಕಿಳಿಯಬೇಕು ಅಂತ ಸಿಟಿ ರವಿ ಹೇಳಿದ್ದಾರೆ. ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡಬೇಕು ಅಂತ ಮುನಿಸ್ವಾಮಿ ಕೂಡ ಹೇಳಿದ್ದಾರೆ. ನಾನು ಸಂಸದನಾಗಿದ್ದಾಗ ಜೆಡಿಎಸ್ಗೆ ಕೋಲಾರ ಬಿಟ್ಕೊಟ್ಟಿದ್ದೇನೆ, ಈಗ ಎಚ್ ಡಿ ಕೆ ಮನಸ್ಸು ಮಾಡಿ ಸಿಪಿಐಗೆ ಟಿಕೆಟ್ ಅನ್ನ ಕೊಡಬೇಕು, ಕುಮಾರಸ್ವಾಮಿ ಹಠ ಮಾಡಬಾರದು ಅಂತ ಮುನಿಸ್ವಾಮಿ ಅವರು ಕುಮಾರಸ್ವಾಮಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದಾರೆ, ವಿನಂತಿನೂ ಮಾಡಿಕೊಂಡಿದ್ದಾರೆ. ನಾನು ಬಿಟ್ಕೊಟ್ಟಿದ್ದೀನಿ, ನೀವು ಬಿಟ್ಕೊಡ್ರಿ ಅಂತಾನೂ ಆರ್ಡರು ಮಾಡಿದ್ದಾರೆ. ಎಲ್ಲವೂ ಕೂಡ ಇದೆ. ಕಾಲ ಎಲ್ಲವನ್ನೂ ಹೇಳುತ್ತೆ. ಇನ್ನು ಕೆಲವು ದಿನ ಕಾಯಿರಿ, ಪಕ್ಷದೊಳಗೆ ಏನು ತೀರ್ಮಾನ ಆಗತ್ತೆ, ಎನ್ ಡಿ ಎ ಸಮಿತಿ ಏನು ತೀರ್ಮಾನ ಮಾಡುತ್ತೆ, ಯಾರು ಅಭ್ಯರ್ಥಿ ಆಗತ್ತೆ ಆಗ್ತಾರೆ ಎಲ್ಲವೂ ಗೊತ್ತಾಗುತ್ತೆ. ನಾನು ಈಗ ಇದನ್ನು ಸಾರ್ವಜನಿಕ ಚರ್ಚೆ ವಿಷಯ ಮಾಡಕ್ಕೆ ಬಯಸೋದಿಲ್ಲ. ನಮ್ಮ ಆಸೆ ಅಲ್ಲಿ ಜನಾಭಿಪ್ರಾಯಕ್ಕೆ ಮನ್ನಣೆ ಸಿಗಬೇಕು ಅಂತ. ಜನಾಭಿಪ್ರಾಯ ಏನು ಅನ್ನೋದು ಚನ್ನಪಟ್ಟಣದ ರಾಜಕಾರಣ ನೋಡಿರೋ ಎಲ್ರಿಗೂ ಗೊತ್ತಿದೆ. ಹಾಗಾಗಿ ಜನಾಭಿಪ್ರಾಯಕ್ಕೆ ಮನ್ನಣೆ ಸಿಗಬೇಕು. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಅಲ್ಲಿ ಶಾಸಕರಾಗಿದ್ದಂತ ಒಂದು ಜಾಗ ಅದು ತೆರವಾಗಿದ್ದು, ಅವರು ದೊಡ್ಡ ಮನಸ್ಸು ಮಾಡಿ ನಾವು ಇಲ್ಲಿ ಸಂಸದರಾಗಿದ್ದಂತ ಸಂದರ್ಭದಲ್ಲಿ ನಮ್ದೇ ಸ್ಥಾನನ ಬಿಟ್ಕೊಟ್ಟು ಜೆಡಿಎಸ್ ನಾವು ಬಿಟ್ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಅಲ್ಲಿ ಕುಮಾರಣ್ಣವ್ರ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಯೋಗೀಶ್ವರರು ಚೆನ್ನಾಗಿ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಒಟ್ಟಿಗೆ ಕೆಲಸ ಮಾಡಿ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಬೇಕು, ಇಲ್ಲಿ ಕುಮಾರಣ್ಣವರು ಮೈತ್ರಿ ಅಲ್ಲಿ ಇದರಲ್ಲಿ ಲೋಕಸಭಾ ಸದಸ್ಯರಾಗಬೇಕಂತೇಳಿ ಮತದಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿಗೆ ಹಠ ಮಾಡಿದೆ. ನಮ್ಮಲ್ಲೂ ಹೆಚ್ಚಿನ ನಾಯಕರು ಯೋಗೀಶ್ವರ್ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇರೋದ್ರಿಂದ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಒಳ್ಳೇದು. ಇಬ್ರು ಸೇರಿ ಎಲೆಕ್ಷನ್ ಮಾಡಿದ್ರೆ ಅನುಕೂಲ ಆಗುತ್ತೆ. ನಾವು 100% ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯಾದಂತ ಸಂಶಯ ಇಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ತಗೊಂತಾರೆ ಅದಕ್ಕೆ ನಾವು ಭದ್ರಾಗಿರ್ಬೇಕು, ಅವರು ಭದ್ರಾಗಿರ್ಬೇಕು, ಬಿಟ್ಕೊಟ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಹೇಳಿ ನನ್ನ ಒಂದು ಮೂರು ಕ್ಷೇತ್ರಗಳ ಉಪಚುನಾವಣೆ ಘೋಷಣೆಯಾಗಿದೆ. ಬಿಎಸ್ವೈ ನಿವಾಸಕ್ಕೆ ಸಂಸದ ಬೊಮ್ಮಾಯಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಎಲೆಕ್ಷನ್ ಮತ್ತು ಅಭ್ಯರ್ಥಿಯ ಬಗ್ಗೆ ಚರ್ಚಿಸಿದ್ದೇವೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆಲ್ಲಿಸ್ತೇನೆ, ದೆಹಲಿಗೆ 19ರ ನಂತರ ಹೋಗ್ತೀನಿ ಅಂತ ಬಸವರಾಜ್ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಶಿಗ್ಗಾವಿಗೆ ನಾನು ಟಿಕೆಟ್ ಆಕಾಂಕ್ಷಿ ಅಲ್ಲ. ಭರತ್ ಬೊಮ್ಮಾಯಿ ಸೇರಿ 60 ಮಂದಿ ಅರ್ಜಿಯನ್ನು ಹಾಕಿದ್ದಾರೆ. ದೆಹಲಿಯಲ್ಲಿ ಮುರುಗೇಶ್ ನಿರಾಣಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ಬೊಮ್ಮಾಯಿ ಅವರ ಪುತ್ರ ಶರತ್ ಬೊಮ್ಮಾಯಿ ಅವರು ಭರತ್ ಬೊಮ್ಮಾಯಿ ಅವರು ಅಖಾಡಕ್ಕೆ ಇಳಿತಾರೆ ಅನ್ನುವಂಥದ್ದು ನಡೀತಾ ಇದೆ. ಇನ್ನೊಂದು ಕಡೆಗೆ ಮುರುಗೇಶ್ ನಿರಾಣಿ ಅವರು ಅಲ್ಲಿಗೆ ಬರ್ತಾರೆ ಅನ್ನುವಂಥದ್ದಿದೆ. ಅಲ್ಲೇ ಸ್ಥಳೀಯವಾಗಿಯೂ ಕೂಡ ಹಲವರು ನಾಯಕರು ನಮಗೆ ಅವಕಾಶ ಬೇಕು ಅಂತಿದ್ದಾರೆ. ಹೀಗೆ ಅನೇಕ ಚರ್ಚೆಗಳು ನಡೀತಾ ಇದೆ. ಬಟ್ ಇವತ್ತು ಅವ್ರು ಮೀಟ್ ಮಾಡಿರೋದು ಭಾರಿ ಕುತೂಹಲಕ್ಕೆ ಕೆರಳಿಸಿದೆ. ನಮ್ಮ ಹಿರಿಯ ನಾಯಕರು ಸಹಜವಾಗಿ ಭೇಟಿ ಆಗ್ತೀವಿ. ಮೊನ್ನೆ ದಸರಾ ಶುಭಾಶಯ ಆದಮೇಲೆ ಶಿಗ್ಗಾಂವ್ ಚುನಾವಣೆ ಬರ್ತಾ ಇದೆ, ಎಲ್ಲ ತಯಾರಿ ಮಾಡಬೇಕು ಅಂತೆಲ್ಲ ಹೇಳಿದರು. ಅಂತ ಆ ವಿಚಾರದಲ್ಲಿ ಸ್ವಲ್ಪ ಬಂದು ಮಾತನಾಡು ಅಂತ ಹೇಳಿದರೆ ಆ ಪ್ರಕಾರ ಬಂದು ಮಾತಾಡಿದ್ದೀನಿ. ಏನೇನು ತಯಾರಿ ಮಾಡಿದ್ದೇವೆ ಏನೇನೆಲ್ಲ ಎಲ್ಲ ವಿವರಗಳನ್ನು ಕೊಟ್ಟಿದ್ದೀನಿ. ಕ್ಯಾಂಡಿಡೇಟ್ ಸೆಲೆಕ್ಷನ್ ಬಗ್ಗೆ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಕೊಟ್ಟರೂ ಕೂಡ ನಾವು ಗೆಲ್ಲಿಸ್ಬೇಕು ಅನ್ನುವಂಥದ್ದು ನಮ್ಮ ನಾಯಕರ ಒಂದು ಆದೇಶ ಇದೆ. ಆ ಪ್ರಕಾರ ನಾವು ಎಲ್ಲದಕ್ಕೂ ತಯಾರಾಗಿದ್ದೀವಿ. ಮೂರು ಗೆಲ್ಲೋದಕ್ಕೆ ಏನು ಬೇಕು ಎಲ್ಲ ಪ್ರಯತ್ನ ಮಾಡೋಣಪ್ಪ ಒಟ್ಟಿಗೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅಷ್ಟೇ. ಆದರೆ ವಿವರವಾಗಿ ಅವೆರಡು ಕ್ಷೇತ್ರ ಬಗ್ಗೆ ಮಾತಾಡಿಲ್ಲ, ಕ್ಯಾಂಡಿಡೇಟ್ ಬಗ್ಗೆನೂ ಮಾತಾಡಿಲ್ಲ. ಆ ರಾಜೀನಾಮೆ ಕೊಟ್ಟಿರುವಂಥ ಕ್ಷೇತ್ರ ಈಗ ಚುನಾವಣೆ ಘೋಷಣೆ ಆಗಿರುವಂಥ ಹಿನ್ನೆಲೆಯಲ್ಲಿ ಮುರುಗೇಶ್ ನಿರಾಣಿ ಅವರು ಸ್ಪರ್ಧೆ ಮಾಡಬಹುದು, ಅವರು ಒಬ್ಬರ ಆಕಾಂಕ್ಷಿ ಅನ್ನುವಂಥದ್ದು ಟಿ ವಿದಲ್ಲಿ ಬರ್ತಾ ಇದೆ. ಆದರೆ ನಮ್ಮದು ಭಾಳ ಸ್ಪಷ್ಟವಾಗಿರುವಂಥದ್ದು ಶಿಗ್ಗಾಂವ್ ಕ್ಷೇತ್ರದಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗಳು ಮತ್ತು ಸಾಕಷ್ಟು ಎಲಿಜಿಬಲ್ ಇರುವಂಥ ಕ್ಯಾಂಡಿಡೇಟ್ಗಳು ಶಿಗ್ಗಾಂವ್ದಲ್ಲಿ ಇರ್ತಾ ಇರೋದ್ರಿಂದ ಬೇರೆ ಕ್ಷೇತ್ರದಿಂದ ಬೇರೆ ಜಿಲ್ಲೆಯಿಂದ ಬಂದು ನಿಲ್ಲುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಅನ್ನೋವಂಥದ್ದು ನನ್ನ ಭಾವನೆ. ಅದರ ಸಲುವಾಗಿ ಈಗಾಗಲೇ 60 ಜನ ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿರುವಂಥವರು ಶಿಗ್ಗಾಂವ್ ಕ್ಷೇತ್ರದಲ್ಲಿದ್ದಾರೆ. ಆ ಎಲ್ಲ ಹಿನ್ನೆಲೆಗಳಲ್ಲಿ ನಮ್ಮ ಪಕ್ಷ ಆ ಅಪ್ಲಿಕೇಶನ್ ಕೊಟ್ಟವರಲ್ಲಿ ಯಾರಿಗೇ ಟಿಕೆಟ್ ಕೊಟ್ಟರು ಸಹಿತ ನಾವು ತನುಮನದಿಂದ ಅವ್ರನ್ನ ನಿಲ್ಲಿಸಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಈಗ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಸ್ಥಳೀಯವಾಗಿ ಆ ಕ್ಷೇತ್ರದ ಬಗ್ಗೆ ತುಂಬ ಹಿಡಿತಾ ಇರುವಂಥದ್ದು ಬಸವರಾಜ್ ಬೊಮ್ಮಾಯಿ ಅವರಿಗೆ, ಅವರ ಕುಟುಂಬದಲ್ಲಿರುವಂಥ ಭರತ್ ಬೊಮ್ಮಾಯಿಗೆ ಟಿಕೆಟನ್ನು ಕೊಟ್ಟರೆ ಅದು ಸುಲಭವಾಗಿ ಸೀಟನ್ನು ಗೆಲ್ಲಬಹುದು ಅನ್ನುವಂಥ ಯೋಚನೆಗಳು ಬಿಜೆಪಿಯಲ್ಲಿ ಸಹಜವಾಗಿರುತ್ತೆ. ಬಟ್ ಮುರುಗೇಶ್ ನಿರಾಣಿ ಅವರನ್ನು ಅಲ್ಲಿಂದ ತಂದು ಬಂದು ಇಲ್ಲಿಯೇ ನಿಲ್ಲಿಸ್ತಾ ಇದ್ದಾರೆ, ಆ ಯೋಚನೆಗಳು ಯಾಕೆ ಬರ್ತಾ ಇದೆ, ಆ ಚರ್ಚೆಗಳು ಯಾಕೆ ಬರ್ತಾ ಇದೆ ಅಂತ.
ಅರುಣ್, ಸಹಜವಾಗಿ ಬೊಮ್ಮಾಯಿ ಅವರಿಗೆ ಕ್ಷೇತ್ರ ಉಳಿಸ್ಕೋಬೇಕು, ಹೆಚ್ಚಿನ ಜವಾಬ್ದಾರಿ ಶಿಗ್ಗಾವಿ ವಿಚಾರದಲ್ಲಿ ಬೊಮ್ಮಾಯಿ ಅವರ ಮೇಲೆ ನಿಂತಿರುವಂಥದ್ದು. ಈಗ ಎರಡು ಲೆಕ್ಕಾಚಾರ, ಒಂದು ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟರೆ ಅವರ ವರ್ಚಸ್ಸು ಕೂಡ ಇದೆ, ಬೊಮ್ಮಾಯಿ ಅವರ ವರ್ಚಸ್ಸು, ಕುಟುಂಬ ವರ್ಚಸ್ ಇದೆ, ನಾಲ್ಕು ಬಾರಿ ಗೆದ್ದಿರುವಂಥವ್ರು, ಸಂಸದರು ಬೇರೆ, ಮಾಜಿ ಮುಖ್ಯಮಂತ್ರಿಗಳು, ಸೊ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನುವಂಥ ಒಂದು ಲೆಕ್ಕಾಚಾರ. ಒಂದು ವೇಳೆ ಹೈಕಮಾಂಡು ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕದಿದ್ರೆ, ಅಂದರೆ ಭರತ್ ಬೊಮ್ಮಾಯಿಗೆ ಟಿಕೆಟ್ ಕೊಡೋದಕ್ಕೆ ಒಪ್ಪದೇ ಇದ್ದಾಗ ಪಂಚಮಸಾಲಿಗಳ ಮತದಾರರು ಜಾಸ್ತಿ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಬೀಳಗಿಯ ಮಾಜಿ ಶಾಸಕ ನಿರಾಣಿ ಅವ್ರನ್ನ ಇಲ್ಲಿ ತಂದು ನಿಲ್ಲಿಸ್ಕೋಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ. ನಿರಾಣಿ ಅವರು ಬಂದರೆ ಬೊಮ್ಮಾಯಿಯವ್ರಿಗೂ ಕೂಡ ಸೇಫು, ಈ ಮುಂದಿನ ಬಾರಿ ಅವರು ಸಹಜವಾಗಿ ವಾಪಸ್ಸು ಬೀಳಗೈಗೆ ಹೋಗ್ಬಿಡ್ತಾರೆ, ಇಲ್ಲಿ ತಾವು ಅಥವಾ ತಮ್ಮ ಮಗನ ಮತ್ತೆ ನಿಲ್ಲಿಸ್ಕೋಬಹುದು ಅನ್ನುವಂಥ ಲೆಕ್ಕಾಚಾರ. ಜೊತೆಗೆ ಈ ಬಾರಿ ನಿರಾಣಿ ಅವರು ಅವರೇ ಓಡಾಟ ಮಾಡಿ ಅವರು ಕೂಡ ಅವರ ವರ್ಚಸ್ಸಿನ ಪ್ರಕಾರ, ಜೊತೆಗೆ ಇವರ ವರ್ಚಸ್ಸು ಎರಡೂ ಸೇರಿ ಪಕ್ಷದ ವರ್ಚಸ್ಸು ಗೆದ್ದುಕೊಂಡು ಬರಬಹುದು, ಕ್ಷೇತ್ರ ಉಳಿಸ್ಕೋಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ. ಆದರೆ ಏನ್ ಮಾಡ್ತಾ ಹೈಕಮಾಂಡ್ ಅನ್ನುವಂಥದ್ದು ಕಾದು ನೋಡಬೇಕು. ಈ ಮಧ್ಯೆ ತಮ್ಮ ಪುತ್ರನಿಗೆ ಅಥವಾ ನಿರಾಣಿ ಅವರಿಗೆ ಟಿಕೆಟ್ ಕೊಡಿಸೋ ನಿಟ್ಟಲ್ಲಿ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ. ಮೂಲ ಇಂಗಿತ ಬೊಮ್ಮಾಯಿಯವರಿಗೆ ಪುತ್ರನಿಗೆ ಟಿಕೆಟ್ ಸಿಗಲಿ ಅನ್ನೋದಿದೆ, ಆದರೆ ಹೈಕಮಾಂಡ್ ತೀರ್ಮಾನ ಏನಾಗಿರುತ್ತೆ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಯಾವುದೇ ವಿಚಾರವನ್ನು ಕೂಡ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಇವತ್ತು ಯಡಿಯೂರಪ್ಪನವರು ಕೂಡ ಭೇಟಿ ಮಾಡಿದ್ದಾರೆ, 19ನೇ ತಾರೀಕು ನಂತರ ದೆಹಲಿಗೂ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬರ್ತಾರೆ. ಫೈನಲಿ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದೇ. ಆದರೆ ಕ್ಷೇತ್ರ ಉಳಿಸ್ಕೋಬೇಕು, ಅಂದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಉಪಚುನಾವಣೆ ಬಂದಾಗ ಸಹಜವಾಗಿ ಯಾವ್ದು ಸರ್ಕಾರ ಅಧಿಕಾರದಲ್ಲಿರುತ್ತೋ ಆ ಸರ್ಕಾರ ಗೆಲ್ಲುತ್ತೆ ಅನ್ನುವಂಥ ಸಾಮಾನ್ಯ ನಂಬಿಕೆ. ಹಾಗಾಗಿ ಅದು ಕೂಡ ಒಂದು ರೀತಿಯಲ್ಲಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಕ್ಷೇತ್ರ ಉಳಿಸ್ಕೊಳ್ಳಬೇಕು ಶತಾಯ ಗತಾಯ ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರೆಸಿದರೆ. ಸೊ ಏನ್ ಮಾಡುತ್ತೆ ಹೈಕಮಾಂಡ್, ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅರುಣ್.